ಎಲ್ಲರೂ ಕೂಡ ನಮಸ್ಕಾರ ರಾಜ್ಯದ ಎಲ್ಲ ಪೋಷಕರಿಗೆ ನಮ್ಮ ಎಲ್ಲ ಶಾಲಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಓದ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಶಾಲೆಗಳ ಎಸ್ ಡಿ ಎಂ ಸಿ ಸದಸ್ಯರಿಗೆ ಮತ್ತು ಈ ಶಿಕ್ಷಣದ ಬಗ್ಗೆ ಆಸ್ತಿ ಇರುವ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತು ಕೊನೆಯಾಗ್ತಾ ಬಂತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಒಂದು ಹೊಸ ಯುಗದ ಪ್ರಾರಂಭ ಆಗ್ತಾ ಇದೆ ಕಳೆದ ಆರು ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಶಾಲೆಗಳು ಇರಲಿಲ್ಲ ತರಗತಿಗಳು ನಡೀತಾ ಇರಲಿಲ್ಲ ಶಾಲೆಗಳಲ್ಲಿ ಮಕ್ಕಳ ಕಲರವ ಕೇಳ್ತಾ ಇರಲಿಲ್ಲ ಒಂದು ರೀತಿ ಶಾಲೆಗಳೆಲ್ಲ ಕೂಡ ಬಣಗುಡ್ತಾ ಇದ್ವು ನಮ್ಮ ಅನೇಕ ಗ್ರಾಮೀಣ ಭಾಗದ ಮಕ್ಕಳಿಗೆ ಆ ಶಿಕ್ಷಣಕ್ಕೆ ಕಲಿಕೆಗೆ ಬಹಳ ತೊಂದರೆ ಆಗಿತ್ತು ನಗರ ಪ್ರದೇಶಗಳಲ್ಲಿ ಕೆಲವು ಶಾಲೆಗಳಲ್ಲಿ ಮಕ್ಕಳು ಆನ್ಲೈನ್ ಶಿಕ್ಷಣ ಎಲ್ಲ ಪಡಿತಾ ಇದ್ವು ನಾವು ನಮ್ಮ ಶಿಕ್ಷಣ ಇಲಾಖೆಯಿಂದ ಚಂದನ ವಾಹಿನಿಯ ಮೂಲಕ ಪಾಠಗಳನ್ನ ಇವತ್ತು ನಡೆಸುವ ಒಂದು ಕಾರ್ಯಕ್ರಮವನ್ನು ಕೂಡ ನಡ್ಕೊಂಡು ಇದೀಗ ಜನವರಿ ಒಂದನೇ ತಾರೀಕಿಂದ ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಮತ್ತು ನಮ್ಮ ರಾಜ್ಯದ ತಾಂತ್ರಿಕ ಸಲಹಾ ಸಮಿತಿ ಅವರ ಶಿಫಾರಸ್ಸಿನ ಮೇಲೆ ಎಸ್ ಎಸ್ ಎಲ್ ಸಿ ಮತ್ತು ಎರಡನೇ ಪಿ ಯು ಸಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಆ ತರಗತಿಗಳು ಪ್ರಾರಂಭ ಆಗ್ತಾ ಇದೆ ಇನ್ನುಳಿದ ಆರು ಏಳು ಎಂಟು ಒಂಬತ್ತು ತರಗತಿಗಳು ವಿದ್ಯಾಗಮದ ಮೂಲಕ ಪ್ರಾರಂಭ ಆಗ್ತಾ ಇದೆ ನನಗೆ ಗೊತ್ತು ಅನೇಕ ಪೋಷಕರು ಗ್ರಾಮೀಣ ಭಾಗದಲ್ಲಿ ಶಾಲೆಗಳು ಪ್ರಾರಂಭ ಮಾಡಬೇಕು ಅಂತ ಒಂದು ಆಸಕ್ತಿಯಿಂದ ಇದ್ದಾರೆ ಮಕ್ಕಳು ಕೂಡ ಶಾಲೆ ಪ್ರಾರಂಭ ಆಗಬೇಕು ನಾವು ತರಗತಿಗಳು ಹೋಗಬೇಕು ನಮ್ಮ ಸ್ನೇಹಿತರನ್ನ ಭೇಟಿ ಮಾಡಬೇಕು ಅನ್ನೋ ಒಂದು ಇಚ್ಛೆನ ವ್ಯಕ್ತಪಡಿಸಿದ್ದಾರೆ ಈ ಕರೋನಾ ಕಳೆದ ಎಂಟು ತಿಂಗಳಿಂದ ನಮ್ಮ ಶಾಲಾ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಅಡ್ಡಿಯಾಗಿತ್ತು ಇವಾಗ ಮೊದಲನೇ ಹಂತದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಮತ್ತು ಎರಡನೇ ಪಿ ಯು ಸಿ ಯಾವುದೋ ಪಬ್ಲಿಕ್ ಎಕ್ಸಾಮ್ ಅಂತೀವಿ ಯಾವುದೋ ಬೋರ್ಡ್ ಎಕ್ಸಾಮ್ ಅಂತೀವಿ ಆ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ತರಗತಿಗಳು ನಡೆಸಿದ್ದಕ್ಕೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ದೀವಿ ಶಾಲೆಗಳಲ್ಲಿ ಸ್ವಚ್ಛತೆ ತರಗತಿಗಳನ್ನ ನಾವೆಲ್ಲನೂ ಕೂಡ ಸ್ವಚ್ಛಗೊಳಿಸೋದು ಆ ಶೌಚಾಲಯಗಳನ್ನ ಸ್ವಚ್ಛವಾಗಿ ಇಡೋದು ಯಾವ ಮಕ್ಕಳು ಬರ್ತಾರೆ ಅವರಿಗೆ ನಾವು ಆರೋಗ್ಯ ತಪಾಸಣೆ ಮಾಡೋದು ಅವರಿಗೆ ಸ್ಯಾನಿಟೈಸರ್ ಅಥವಾ ಸೋಪು ಹಾಕಿ ಕೈನ ಸ್ವಚ್ಛಗೊಳಿಸೋದು ಸಾಮಾಜಿಕ ಅಂತರವನ್ನು ಉಳಿಸ್ಕೊಂಡು ಅವ್ರನ್ನ ತರಗತಿ ಒಳಗಡೆ ಕೂಡಿಸಿ ಪಾಠ ಮಾಡೋದು ಶಾಲಾ ಆವರಣದಲ್ಲಿ ಯಾರು ಕೂಡ ಗುಂಪು ಕಡದೇ ಇರಂಗೆ ಇವೆಲ್ಲವೂ ಕೂಡ ನಾವು ಇದ್ದೀವಿ ಇವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ಈ ತರಗತಿಗಳು ಯಶಸ್ವಿ ಆಗಬೇಕು ಅನ್ನಂಗಿದ್ರೆ ನಮ್ಮ ಮಕ್ಕಳು ಯಾವುದೇ ಆತಂಕ ಇಲ್ಲದೆ ತರಗತಿಗಳಿಗೆ ಬಂದು ಪಾಠ ಕಲಿಬೇಕು ಅಂದರೆ ಪೋಷಕರು ನಮಗೆ ಸಹಕಾರ ಕೊಡಬೇಕು ಈಗಾಗಲೇ ಎಲ್ಲ ಶಾಲಾ ಅಭಿವೃದ್ಧಿ ಮಂಡಳಿಯ ಸದಸ್ಯರು ಎಚ್ ಡಿ ಎಂ ಸಿ ಸದಸ್ಯರು ತೀರ್ಮಾನ ತೊಗೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ನಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ತೀವಿ ಅಂತ ಸೊ ನಾನು ಮನವಿ ಮಾಡ್ಕೊಳ್ತೀನಿ ಯಾವುದೇ ಆತಂಕ ಇಲ್ಲದೆ ಆದರೆ ಎಲ್ಲ ಎಚ್ಚರಿಕೆಗಳನ್ನ ವಹಿಸಿ ತಮ್ಮ ಮಕ್ಕಳನ್ನ ಶಾಲೆಗಳಿಗೆ ಕಳಿಸಿ ವಿದ್ಯಾಗಮಕ್ಕೆ ಕಳಿಸಿ ನಿಮ್ಮ ಮನೆಯಲ್ಲಿ ತಮ್ಮ ಮಕ್ಕಳನ್ನು ಯಾವ ರೀತಿ ಜೋಪಾನು ನೋಡ್ಕೊಳ್ತೀರಾ ಅಷ್ಟೇ ಜೋಪಾನವಾಗಿ ನಮ್ಮ ಶಾಲೆಗಳಲ್ಲಿ ಶಿಕ್ಷಕರು ನೋಡ್ಕೊಳ್ತಾರೆ ಯಾವುದೋ ತೊಂದರೆ ಆಗದವರಿಗೆ ನೋಡ್ಕೊಳ್ತಾರೆ ಆ ಬರುವಾಗ ಮಕ್ಕಳು ತಂದೆ ತಾಯಿಯಿಂದ ಅಥವಾ ಪೋಷಕರಿಂದ ಒಂದು ಒಪ್ಪಿಗೆ ಪತ್ರ ಬಂದು ತರಬೇಕು ನಮ್ಮ ಮಕ್ಕಳನ್ನು ನಾವು ಸ್ವೇಚ್ಛೆಯಿಂದ ತರಗತಿಗಳಿಗೆ ಭಾಗವಹಿಸೋಕ್ಕೆ ನಾವು ಕಳಿಸ್ತೀವಿ ಅಂತ ಒಂದು ಸ್ವೇಚ್ಛಾ ಪತ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಜ್ವರ ಶೀತ ನೆಗಡಿ ಕೆಮ್ಮು ಈ ರೀತಿಯ ಯಾವುದು ಲಕ್ಷಣಗಳಿಲ್ಲ ಅಂತ ಅದನ್ನು ನೋಡಿ ಬರ್ಕೊಡ್ಬೇಕು ಅಕಸ್ಮಾತ್ ಯಾವುದಾದ್ರೂ ಲಕ್ಷಣಗಳಿದ್ದರೆ ಅಂಥ ಮಗುನ ದಯವಿಟ್ಟು ಸದ್ಯಕ್ಕೆ ತರಗತಿಗಳು ಕಳಿಸ್ಬೇಡಿ ವಾಸಿ ಆದಮೇಲೆ ಕಳಿಸಿ ನಾವು ಶಾಲೆಗಳಲ್ಲಿ ಅವರ ಆರೋಗ್ಯ ತಪಾಸಣೆ ಮಾಡ್ತೀವಿ ಅಕಸ್ಮಾತ್ ಯಾವ್ದವ್ರ ಮಗುಗೆ ಜ್ವರ ಇದ್ದರೆ ಯಾವುದೋ ಮಗುಗೆ ನೆಗಡಿ ಲಕ್ಷಣ ಇದೆ ಶೀತ ಲಕ್ಷಣ ಇದ್ದರೆ ಜ್ವರ ಇದ್ದರೆ ಕೆಮ್ಮಿದ್ರೆ ಆ ಮಕ್ಕಳನ್ನ ಬೇರೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂಡಿಸ್ತೀವಿ ನಾವು ಕೂಡಿಸಿ ಅವರಿಗೆ ಪರೀಕ್ಷೆ ಮಾಡಿಸೋದು ಅಗತ್ಯ ಬೀರದ್ರೆ ಚಿಕಿತ್ಸೆ ಮಾಡಿಸೋದು ಎಲ್ಲನೂ ಕೂಡ ನಾವು ಮಾಡ್ತೀವಿ ನೋಡಿ ಇವತ್ತು ಆರೋಗ್ಯ ಕೂಡ ಮುಖ್ಯ ಮಕ್ಕಳದ್ದು ಅದ್ರ ಜೊತೆ ಅವರ ಶೈಕ್ಷಣಿಕ ಭವಿಷ್ಯ ಕೂಡ ಮುಖ್ಯ ಇವೆರಡನ್ನೂ ಕೂಡ ಜೊತೆ ಜೊತೆಯಾಗಿ ತೊಗೊಂಡು ಹೋಗಬೇಕು ನಾವು ಮಕ್ಕಳ ಆರೋಗ್ಯದ ಸುರಕ್ಷತೆ ಬಗ್ಗೆ ಯಾವುದೇ ರಾಜಿ ಆಗೋದಿಲ್ಲ ಯಾಕಂದರೆ ಅವರೆಲ್ಲ ನಮ್ಮ ಮಕ್ಕಳು ಅದೇ ಎಚ್ಚರಿಕೆಯನ್ನು ಅದೇ ಕಾಳಜಿಯನ್ನು ನಾವು ತೊಗೊಳ್ತೀವಿ ಅದ್ರ ಜೊ ಜೊತೆಗೇನೆ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಕೂಡ ಮುಖ್ಯ ತಮಗೆ ತಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯನೂ ಕೂಡ ಮುಖ್ಯ ಅಂತ ಅನಿಸಿದೆ ಎಷ್ಟೋ ಕಡೆ ಶಾಲೆಗಳು ಪ್ರಾರಂಭ ಆಗಿಲ್ಲ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಹಳ್ಳಿಗಳ ಕಡೆ ಮಕ್ಕಳನ್ನೆಲ್ಲ ಕೂಲಿ ಕೆಲಸ ಕಳಿಸ್ತಾ ಇದ್ದಾರೆ ಕೃಷಿ ಕೆಲಸಕ್ಕೆ ಕಾರ್ಮಿಕರ ಕಳಿಸ್ತಾ ಇದ್ದಾರೆ ಮತ್ತೆ ಕೆಲವು ಕಡೆ ನಾ ಕೇಳಲ್ಪಟ್ಟೆ ಬಾಲ್ಯ ವಿವಾಹ ಕೂಡ ಆಗ್ಬಿಟ್ಟಿದೆ ಇದೆಲ್ಲ ಸಮಾಜದಲ್ಲಿ ಒಳ್ಳೆಯ ಲಕ್ಷಣಗಳಲ್ಲ ಮಕ್ಕಳು ಆ ವಯಸ್ಸಿನಲ್ಲಿ ಶಿಕ್ಷಣವೇ ಪಡಿಬೇಕು ಬರಬೇಕು ಆ ಬುದ್ಧಿ ಪ್ರೌಢಿಮೆ ಆಗಬೇಕು ಸೊ ಅದಕ್ಕೋಸ್ಕರ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಜೊತೆ ಸಾರಿಗೆ ಇಲಾಖೆ ಜೊತೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಕಂದಾಯ ಇಲಾಖೆ ಎಲ್ಲ ಇಲಾಖೆಗಳ ಜೊತೆ ಸೇರಿಕೊಂಡು ಒಂದು ಸಮನ್ವಯದಿಂದ ಕಾರ್ಯ ಮಾಡ್ತಾ ಇದೆ ನಮ್ಮ ಮಕ್ಕಳು ಸುರಕ್ಷಿತವಾಗಿ ಶಾಲೆಗೆ ಬರಬೇಕು ಸುರಕ್ಷಿತವಾಗಿ ತರಗತಿಗಳಿಂದ ವಾಪಸ್ ಹೋಗಬೇಕು ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ ನಾನು ರಾಜ್ಯದ ಎಲ್ಲ ಪೋಷಕರಿಗೆ ವಿನಮ್ರಪೂರ್ವವಾಗಿ ಮನವಿ ಮಾಡ್ಕೊಳ್ತೀನಿ ಧೈರ್ಯದಿಂದ ವಿಶ್ವಾಸದಿಂದ ಶಾಲೆಗೆ ಕಳಿಸಿ ಮೊದಲನೇ ದಿವಸ ನೀವೇ ಬಂದು ನೋಡಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಮಾಡಿರ್ತೀವಿ ಅಂತ ನಿಮಗೆಲ್ಲ ಗೊತ್ತಿದೆ ತಾನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ವು ನಾವು ಇಡೀ ದೇಶ ನಮ್ಮ ಕಡೆ ನೋಡೋ ರೀತಿಯಲ್ಲಿ ನಾವು ಮಾಡಿದ್ವು ಪ್ರತಿ ಪರೀಕ್ಷಾ ಕೇಂದ್ರವೂ ಕೂಡ ಸುರಕ್ಷಾ ಕೇಂದ್ರವಾಗಿತ್ತು ಯಾವ ಮಗುಗೂ ಕೂಡ ಸೋಂಕು ಬರದೇ ಇರಂಗೆ ನಾವು ನೋಡಿಕೊಂಡ್ರು ಹಾಗೆಯೇ ನಮ್ಮ ಈಗ ಎಲ್ಲ ಶಾಲೆಗಳು ಸುರಕ್ಷಾ ಕೇಂದ್ರ ಆಗುತ್ತೆ ಶಾಲೆಗಳಿಂದ ಸೋಂಕು ಬರದೇ ಇರಂಗೆ ಸೋಂಕು ಹರಡದೇ ಇರಂಗೆ ನಾವೆಲ್ಲ ಕ್ರಮವನ್ನು ತಗೊಳ್ತೀವಿ ನೀವು ಕೂಡ ಸಹಕಾರ ಮಾಡಿ ಇದರ ಜೊತೆ ಜೊತೆಗೆ ನಾನು ರಾಜ್ಯದ ಎಲ್ಲ ಶಾಲಾ ಅಭಿವೃದ್ಧಿ ಸಮಿತಿ ಇದೆ ಎಚ್ ಡಿ ಎಮ್ ಸಿ ಆ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಹೃತ್ಪೂರ್ವಕದ ಅಭಿನಂದನೆ ಸಲ್ಲಿಸ್ತೇನೆ ಅವರೆಲ್ಲ ತುಂಬ ಖುಷಿಯಾಗಿ ಉತ್ಸಾಹವಾಗಿ ನಾವು ಶಾಲೆಗಳನ್ನ ನಡೆಸಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ಇಲಾಖೆಗಳು ಸೇರಿವೆ ಬನ್ನಿ ಕೊರೋನಾನ ಓಡಿಸೋಣ ನಮ್ಮ ವಿದ್ಯಾರ್ಥಿಗಳನ್ನು ಓದಿಸೋಣ ಇದು ನಮ್ಮ ಮಂತ್ರ ಆಗಬೇಕು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತು ಕರೋನಾಗೆ ಪ್ರಸಿದ್ಧಿಯಾದರೆ ಎರಡು ಸಾವಿರದ ಇಪ್ಪತ್ತೊಂದು ಆ ಕೊರೋನಾ ಸವಾಲನ್ನು ಎದುರಿಸುವ ಮಾನವನ ಶಕ್ತಿಯ ಪ್ರದರ್ಶನ ವರ್ಷ ಆಗಬೇಕು ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಮಕ್ಕಳಿಗೆ ಮಾಸ್ಕ್ ಧರಿಸಿ ಕಳಿಸಿ ಮಾಸ್ಕ್ ಮಾತ್ರ ಬಿಡೋದು ಬೇಡ ಸಾಧ್ಯ ಆದಷ್ಟು ಮನೆಯಿಂದಲೇ ಕುಡಿಯೋ ನೀರನ್ನು ಕಳಿಸಿ ನಾವಿಲ್ಲಿ ಮಾಸ್ಕ್ ಹಾಕಿದಾರೋ ಇಲ್ಲವೋ ನೋಡ್ತೀವಿ ಆರೋಗ್ಯ ತಪಾಸಣೆ ಮಾಡ್ತೀವಿ ಅವ್ರ ಟೆಂಪ್ರೇಚರ್ ಕೈಗೆ ಸ್ಯಾನಿಟೈಸರ್ ಹಾಕ್ತೀವಿ ತರಗತಿನಲ್ಲಿ ದೂರ ದೂರ ಕೂಡಿಸಿ ಪಾಠ ಮಾಡ್ತೀವಿ ಮತ್ತೆ ಮನೆ ಕಳಿಸ್ತೀವಿ ತರಗತಿ ಶಾಲೆಗಳಲ್ಲಿ ಕ ಸಂಪೂರ್ಣವಾಗಿ ನಾವು ನೋಡ್ಕೊಳ್ತೀವಿ ಮನೆಯಲ್ಲಿ ನೀವು ನೋಡ್ಕೊಳ್ಳಿ ನಾವು ಕೂಡ ಸೇರಿಕೊಂಡು ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಮಕ್ಕಳ ಭವಿಷ್ಯ ಎರಡನ್ನೂ ಕೂಡ ಗಟ್ಟಿ ಮಾಡೋಣ ಅಂತ ಹೇಳ್ತಾ ಇದೊಂದು ಪರ್ವಕಾಲ ಇದೊಂದು ಹೊಸ ಅವಧಿಯ ಪ್ರಾರಂಭ ನಾವೆಲ್ಲರೂ ನಮ್ಮ ಮಕ್ಕಳ ಮುಂದಿನ ದಿನಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಟ್ಟಾಗಿ ಚಿಂತಿಸೋಣ ಒಟ್ಟಾಗಿ ಕಾರ್ಯ ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದು ತಮಗೆಲ್ಲೂ ಕೂಡ ಹರ್ಷ ತರಲಿ ಶುಭವನ್ನು ತರಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ ನಮ್ಮ ವಿಜಯ್ ನಾಡು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಮತ್ತಿ